ಒಂದೂರಲ್ಲಿ ಒಬ್ಬ ಸಾಧು ಇದ್ದ. ಅವನು ದೇವರಲ್ಲಿ ತುಂಬಾ ಭಕ್ತಿ ಇಟ್ಟುಕೊಂಡಿದ್ದ. ದೇವರ ಧ್ಯಾನ ತಪಸ್ಸು ಮಾಡುತ್ತಾ ಜೀವನ ಕಳೀತಾ ಇದ್ದ. ಒಂದಿನ ಮರದ ಕೆಳಗಡೆ ತಪಸ್ಸಿಗಿಂತ ಕುಳಿತುಕೊಂಡಿದ್ದ. ಆಗ ಜೋರಾಗಿ ಪ್ರಳಯ ಬರೋಕೆ ಶುರುವಾಯಿತು. ಜನ ಆ ಕಡೆಯಿಂದ ಈ ಕಡೆಗೆ ಎದ್ದು ಬಿದ್ದು ಅಂತ ಓಡ್ತಾನೇ ಇದ್ರು. ಅದರಲ್ಲಿ ಒಬ್ಬ ವ್ಯಕ್ತಿ ಇವರ ಕಡೆ ಬರ್ತಾನೆ. ಸ್ವಾಮಿಗಳೇ, ಆ ಕಡೆಯಿಂದ ತುಂಬ ಜೋರಾಗಿ ನೀರು ಹರಿತಾ ಇದೆ, ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ ಅಂತ ಸ್ವಾಮಿಗಳಿಗೆ ಹೇಳ್ತಾ ಇದ್ದಾನೆ. ಅದಕ್ಕೆ ಸ್ವಾಮೀಜಿ ಏನು ಹೇಳಿದ್ರು ಗೊತ್ತಾ, ನನಗೇನೂ ಆಗಲ್ಲ ಮಗು, ನಾನು ದೇವರ ತಪಸ್ಸು ಮಾಡ್ತೀನಿ, ಪ್ರತಿದಿನ ನಾನು ದೇವರ ಧ್ಯಾನವನ್ನು ಮಾಡ್ತೀನಿ, ನನಗೇನೂ ಆಗಲ್ಲ, ದೇವರು ನನ್ನನ್ನು ಕಾಪಾಡ್ತಾರೆ, ನನ್ನಲ್ಲಿ ಆ ವಿಶ್ವಾಸವಿದೆ, ದೇವರ ಮೇಲೆ ನಮಗೆ ನಂಬಿಕೆ ಇದೆ ಅಂತ ಸಾಧು ಹೇಳ್ತಾರೆ. ನೀರಿನ ರಭಸವನ್ನು ನೋಡಿ ಮಹಿಳೆ ಓಡೋಡಿ ಬರ್ತಾಳೆ. ಸ್ವಾಮೀಜಿ ಕೇಳ್ತಾಳೆ, ಸ್ವಾಮೀಜಿ ನೀವು ನಮ್ಮ ಜೊತೆ ಬನ್ನಿ, ನಾವು ದೋಣಿಯಲ್ಲಿ ಹೋಗ್ತಾ ಇದ್ದೀವಿ, ದಯವಿಟ್ಟು ನನ್ನ ಜೊತೆ ಬನ್ನಿ ಅಂತ ಕೇಳಿದರೂ ಕೂಡ ಸ್ವಾಮೀಜಿ ಬರಲ್ಲ. ಇಲ್ಲ, ನನ್ನನ್ನು ದೇವರು ಕಾಪಾಡ್ತಾನೆ ಅಂತೇಳಿ ಸ್ವಾಮೀಜಿ ಹೇಳ್ತಾರೆ. ಆಗ ಮತ್ತೊಬ್ಬಳು ಮಹಿಳೆಯೊಬ್ಬಳು ಬಂದಳು, ಸ್ವಾಮೀಜಿ ಸ್ವಾಮೀಜಿ ಪ್ರವಾಹ ಬಂದಿದೆ, ಬನ್ನಿ ಹೆಲಿಕಾಪ್ಟರ್ ಬಂದಿದೆ, ಹೋಗೋಣ. ಆಗ ಸ್ವಾಮೀಜಿ, ಇಲ್ಲಮ್ಮ, ನನ್ನನ್ನು ದೇವರು ಕಾಪಾಡ್ತಾನೆ, ನಾನು ಬರಲ್ಲ ಮಗು, ನೀನು ಹೋಗು ಅಂತ ಆಕೆ ಹೇಳ್ತಾರೆ. ಹೀಗೆ ಸ್ವಾಮೀಜಿ ಎಷ್ಟು ಜನ ಬಂದು ಕರೆದರೂ ಹೋಗಲಾರದೆ ಕೊನೆಗೆ ಪ್ರವಾಹಕ್ಕೆ ಸಿಲುಕಿ ತಮ್ಮ ಜೀವನವನ್ನೇ ಕಳೆದುಕೊಳ್ಳುತ್ತಾರೆ. ಸ್ವಾಮೀಜಿ ಸಾವನ್ನಪ್ಪಿ ಸ್ವರ್ಗಕ್ಕೆ ಹೋಗ್ತಾರೆ. ಸ್ವರ್ಗದಲ್ಲಿ ಭಗವಂತನನ್ನು ಕೇಳ್ತಾರೆ, ಹೇ ಭಗವಂತ, ನಾನು ನಿನಗಾಗಿ ಎಷ್ಟೊಂದು ತಪಸ್ಸು ಮಾಡಿದೆ, ಆದರೆ ನಿನ್ನನ್ನು ಬಚಾವ್ ಮಾಡಲಿಕ್ಕೆ ಬರಲೇ ಇಲ್ಲ. ಆಗ ದೇವ ಹೇಳ್ತಾನೆ, ಅಯ್ಯೋ ಮೂರ್ಖ, ನಾನು ನಿನ್ನನ್ನು ಕಾಪಾಡಲು ಮೂರು ಸಲ ಬಂದಿದ್ದೆ. ಮೊದಲನೇ ಸಲ ಮನುಷ್ಯನ ರೂಪದಲ್ಲಿ ಬಂದೆ, ಎರಡನೇ ಸಲ ದೋಣಿಯ ರೂಪದಲ್ಲಿ ಬಂದೆ, ಮೂರನೇ ಸಲ ಹೆಲಿಕಾಪ್ಟರ್ ರೂಪದಲ್ಲಿ ಬಂದೆ, ಆದರೆ ನೀ ನನ್ನ ಮಾತನ್ನು ಕೇಳಲೇ ಇಲ್ಲ. ಅದಕ್ಕಾಗಿ ಹೇಳೋದು, ಸಂದರ್ಭ ಬಂದಾಗ ಆ ಸಂದರ್ಭವನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಬೇಕು. ಇದುವೇ ಈ ಕಥೆಯ ತಾತ್ಪರ್ಯವಾಗಿದೆ. ಥ್ಯಾಂಕ್ ಯು.